ಹಾಯ್ ಹಲೋ ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಸತೀಶ್ ಆಂಜಿನಪ್ಪ. ಬಿಜೆಪಿಯ ರೆಬಲ್ ಸ್ಟಾರ್ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೊಮ್ಮೆ ಗುಡುಕ್ತಾ ಇದ್ದಾರೆ. ಅದು ಕೂಡ ಈಗ ತಮ್ಮ ಒಂದು ವರ್ಷೆಯನ್ನು ಈ ಹಿಂದೆ ಆಕ್ರೋಶ ಹೇಗೆ ವ್ಯಕ್ತಪಡಿಸ್ತಾ ಇದ್ರು ಮಾಜಿ ಸಿ ಎಂ ಯಡಿಯೂರಪ್ಪ ಮತ್ತು ಮಗ ವಿಜಯೇಂದ್ರ, ಸೇಮ್ ಈಗಲೂ ಕೂಡ ಮತ್ತೆ ವಿಜಯೇಂದ್ರ ಅವರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ವಿಜಯೇಂದ್ರ ಅವರು ಭ್ರಷ್ಟಾಚಾರದಲ್ಲಿ ತೊಡಗಿದ್ರು, ಈಗಲೂ ಕೂಡ ತೊಡಗಿದ್ದಾರೆ. ವಿಜಯೇಂದ್ರ ಅವರ ಭ್ರಷ್ಟಾಚಾರದಿಂದಲೇ ಯಡಿಯೂರಪ್ಪ ಅವರು ಅಧಿಕಾರವನ್ನು ಕಳೆದುಕೊಂಡ್ರು. ಒಂದು ವೇಳೆ ವಿಜಯೇಂದ್ರ ಭ್ರಷ್ಟಾಚಾರದಲ್ಲಿ ಭಾಗಿಯಾಗದೇ ಇದ್ದಿದ್ರೆ ಈಗಲೂ ಕೂಡ ಬಿಜೆಪಿಯಲ್ಲಿ ಬಿ ಎಸ್ ಯಡಿಯೂರಪ್ಪ ಅವರೇ ಸಿ ಎಂ ಆಗಿ ಮುಖ್ಯಮಂತ್ರಿಯಾಗಿ ಮುಂದುವರಿತಾ ಇದ್ರು. ಯಡಿಯೂರಪ್ಪ ಅವರು ಜೈಲಿಗೆ ಹೋಗಿದ್ದು ಕೂಡ ವಿಜಯೇಂದ್ರ ಅವರ ಭ್ರಷ್ಟಾಚಾರದಿಂದ ಅನ್ನೋ ಒಂದು ಗಂಭೀರವಾದ ಆರೋಪವನ್ನು ಮತ್ತೊಮ್ಮೆ ಮಾಡ್ತಾ ಇದ್ದಾರೆ ಯತ್ನಾಳ್. ಈ ಹಿಂದೆ ವಾಗ್ದಾಳಿಯನ್ನು ಮಾಡಿದ್ರು ಸಾಕಷ್ಟು ಬಾರಿ ವಿಜಯೇಂದ್ರ ಮತ್ತು ಯಡಿಯೂರಪ್ಪ ವಿರುದ್ಧ. ಇದೇನು ಹೊಸದೇನಲ್ಲ, ಆದರೆ ಈಗ ಯಾಕೆ ಇದೊಂದು ಮಹತ್ವನ ಪಡ್ಕೊಳ್ತಾ ಇದೆ ಅಂದರೆ, ಒಂದು ಕಡೆ ಕಾಂಗ್ರೆಸ್ಸಿಗರು ಭ್ರಷ್ಟಾಚಾರ ಸರ್ಕಾರ ಬಿ ಜೆ ಪಿದು 40% ಸರ್ಕಾರ ಅಂತ ಆರೋಪ ಮಾಡ್ತಾಯಿದ್ದಾರೆ. ಪೇ ಸಿ ಎಂ ಅನ್ನೋ ಒಂದು ಅಭಿಯಾನವನ್ನು ಮಾಡ್ತಾಯಿದ್ದಾರೆ. ಇದ್ರ ಮಧ್ಯೆ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಬಿ ಜೆ ಪಿ ಸರ್ಕಾರ ಸರಿ ಇಲ್ಲ, ಎಲ್ಲರೂ ಕೂಡ ಭ್ರಷ್ಟರು ಅನ್ನೋ ಒಂದು ಮಾತನ್ನು, ಎಲ್ಲರೂ ಕೂಡ ಕಳ್ಳರು ಅನ್ನೋ ಮಾತನ್ನು ಕೂಡ ಯತ್ನಾಳ್ ಈ ಪದವನ್ನು ಬಳಸಿದ್ದಾರೆ. ಕಳ್ಳರು ಅನ್ನೋ ಪದವನ್ನು ಸ್ವತಃ ಯತ್ನಾಳ್ ಬಳಸಿರೋ ಪದವನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಾವು ಬಳಸ್ತಾ ಇರೋದಲ್ಲ. ಬಿ ಜೆ ಪಿ ಪಕ್ಷಕ್ಕೆ ವಿಜಯೇಂದ್ರ ಅವರಿಂದ ಡ್ಯಾಮೇಜ್ ಆಗ್ತಾ ಇದೆ, ನನ್ನ ಹೇಳಿಕೆಗಳಿಂದ ಡ್ಯಾಮೇಜ್ ಆಗ್ತಾ ಇಲ್ಲ ಅನ್ನೋ ಮಾತನ್ನು ಹೇಳಿದರೆ ಯತ್ನಾಳ್. ಯಾಕೆ ಈ ಮಾತು ಹೇಳಿದ್ದಾರೆ ಅಂದರೆ, ಒಂದು 2-3 ದಿನಗಳ ಹಿಂದಷ್ಟೇ ವಿಜಯೇಂದ್ರ ಯತ್ನಾಳ್ ವಿರುದ್ಧ ಆಕ್ರೋಶವನ್ನು ಅವರು ಹಾಕಿದ್ರು. ಯತ್ನಾಳ್ ಬಾಯಿಗೆ ಬಂದಂತೆ ಮಾತಾಡ್ತಾ ಇದ್ದಾರೆ, ಅವರ ಹೇಳಿಕೆಯಿಂದ ಪಕ್ಷಕ್ಕೆ ಮುಜುಗರ ಮತ್ತು ಡ್ಯಾಮೇಜ್ ಆಗ್ತಾ ಇದೆ, ಹೈಕಮಾಂಡ್ ಮತ್ತು ಹಿರಿಯ ನಾಯಕರಿಂದ ಕಂಟ್ರೋಲ್ ಮಾಡಬೇಕು ಅನ್ನೋ ಮಾತನ್ನು ವಿಜಯೇಂದ್ರ ಹೇಳಿದರು. ಯಾಕಂದರೆ ಪಂಚಮಸಾಲಿ ಲಿಂಗಾಯತರು ಜೊತೆಗೆ ಏನು ಪಂಚಮಸಾಲಿ ಲಿಂಗಾಯತರ ಒಂದು ಮೀಸಲಾತಿ ಹೋರಾಟ ಏನಿತ್ತು, ಆ ಒಂದು ಹೋರಾಟಕ್ಕೆ ಅವ್ರಿಗೇನು ಮೀಸಲಾತಿ ಕೊಡಬೇಕು, 2A ಸೇರಿಸಬೇಕು ಪಂಚಮಸಾಲಿ ಲಿಂಗಾಯತರನ್ನು ಅನ್ನೋ ಒಂದು ಕೂಗು ಒತ್ತಾಯ ಏನಿದೆ, ಆ ಒಂದು ಒತ್ತಾಯಕ್ಕೆ ಅಡ್ಡಿಯಾಗಿರೋದು ವಿಜಯೇಂದ್ರ ಮತ್ತು ಯಡಿಯೂರಪ್ಪ ಅನ್ನೋ ಒಂದು ಆರೋಪ ಕೇಳಿಬರ್ತಾ ಇದೆ. ಸ್ವಾಮೀಜಿ ಕೂಡ ಈ ಬಗ್ಗೆ ಗಂಭೀರವಾದ ಆರೋಪವನ್ನು ಮಾಡಿದರು. ಇದರ ಹಿಂದೆ ಯತ್ನಾಳ್ ಇದ್ದಾರೆ, ಯತ್ನಾಳ್ ಈ ರೀತಿಯಾಗಿ ಮಾಡಿಸ್ತಾ ಇದ್ದಾರೆ. ಯತ್ನಾಳ್ ಅವರ ಹೇಳಿಕೆಗಳು ಪಕ್ಷದ ವಿರೋಧಿಯಾಗಿದ್ದಾವೆ, ಯತ್ನಾಳ್ ಅವರ ಹೇಳಿಕೆಗಳು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನೋ ಒಂದು ಮಾತನ್ನು ಸ್ವತಃ ವಿಜಯೇಂದ್ರ ಹೇಳಿದರು. ವಿಜಯೇಂದ್ರಗೆ ಟಾಂಗ್ ಕೊಟ್ಟಿರ್ತಕ್ಕಂಥ ಯತ್ನಾಳ್ ಬಿಜೆಪಿಯಲ್ಲಿ ಬಿಜೆಪಿಗೆ ಡ್ಯಾಮೇಜ್ ಆಗ್ತಿರೋದು ನನ್ನಿಂದ ನನ್ನ ಹೇಳಿಕೆಗಳಿಂದ ಅಲ್ಲ, ಯಡಿಯೂರಪ್ಪ ಅವರ ಮಗ ಬಿ ವೈ ವಿಜಯೇಂದ್ರ ಅವರ ಭ್ರಷ್ಟಾಚಾರದಿಂದ ಅನ್ನೋ ಒಂದು ಗಂಭೀರ ಆರೋಪವನ್ನು ಯತ್ನಾಳ್ ಮಾಡಿದ್ದಾರೆ. ಮತ್ತೊಮ್ಮೆ ಮಾಧ್ಯಮಗಳ ಮುಂದೆ ನಾಲಿಗೆಯನ್ನು ಹರಿಬಿಟ್ಟಿದ್ದು ಬಿಜೆಪಿಯಲ್ಲೇ ಎಲ್ಲವೂ ಸರಿ ಇಲ್ಲ ಅನ್ನೋದನ್ನು ಅವರೇ ಮತ್ತೊಮ್ಮೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಸೊ ಹಾಗಿದ್ರೆ ಕಾಂಗ್ರೆಸ್ಸಿಗರ ಆರೋಪ ಸರಿ ಅಂತ ಸ್ವತಃ ಬಿಜೆಪಿಗರೆ ಒಪ್ಕೊಂಡಂತೆ ಆಗ್ತಾ ಇದೆ. ಯತ್ನಾಳ್ ಅವರು ಅತಿ ದೊಡ್ಡ ಮಟ್ಟದ ಗಂಭೀರ ಆರೋಪ ಅಂತ ಹೇಳ್ಬೋದು. ಯಡಿಯೂರಪ್ಪ ಅವರು ಜೈಲಿಗೆ ಹೋಗೋದಕ್ಕೆ ವಿಜಯೇಂದ್ರ ಕಾರಣ, ಯಡಿಯೂರಪ್ಪ ಅವರು ಸಿ ಎಂ ಸ್ಥಾನವನ್ನು ಕಳ್ಕೊಳ್ಳೋದಕ್ಕೆ ವಿಜಯೇಂದ್ರ ಕಾರಣ. ಈ ಹಿಂದೆ ಸದನದಲ್ಲೂ ಕೂಡ ಚರ್ಚೆ ಆಗಿತ್ತು, ಸ್ವತಃ ಸಿದ್ದರಾಮಯ್ಯನವರು ಹೇಳಿದರು, ಯತ್ನಾಳ್ರೆ ಹೇಳ್ರಿ ಯಾರ್ರಿ ಅದು, ಮಾಜಿ ಸಿ ಎಂ ಅವರ ಮಗ ಭ್ರಷ್ಟಾಚಾರದಲ್ಲಿ ತೊಡಕೊಂಡಿರೋಂಥವ್ರು ಯಾರ್ರಿ ಅದು ಹೇಳ್ರಿ ಅಂತ ಸಿದ್ದರಾಮಯ್ಯನವರು ಹೇಳಿದರು. ಈಗೇನು ಪಿ ಎಸ್ ಐ ಹಗರಣ ದೊಡ್ಡ ಮಟ್ಟದ ಸದ್ದು ಮಾಡ್ತು, ಅದರಲ್ಲೂ ಕೂಡ ಮಾಜಿ ಸಿ ಎಂ ಅವರ ಮಗನ ಕೈವಾಡ ಇದೆ ಅನ್ನೋ ಮಾತನ್ನು ಯತ್ನಾಳ್ ಹೇಳಿದರು. ಇದರಲ್ಲೂ ಕೂಡ ವಿಜಯೇಂದ್ರ ಅವರ ಕೈವಾಡ ಇದೆಯಾ ಆಗಿದ್ರೆ, ಸೊ ಸಿ ಎಂ ತನಿಖೆ ಮಾಡಬೇಕು ಸರಿಯಾಗಿ. ಗೃಹ ಸಚಿವರಿಗೆ ನಾನು ಮನವಿ ಮಾಡಿದ್ದೀನಿ, ಅರಗ ಜ್ಞಾನೇಂದ್ರ ಅವರಿಗೆ ಸೂಕ್ತ ತನಿಖೆ ಮಾಡಿ, 70 ಲಕ್ಷ 80 ಲಕ್ಷ ದುಡ್ಡು ಕೊಟ್ಟಿದ್ದೀನಿ ಅಂತ ಒಂದೊಂದು ಕುಟುಂಬದವ್ರು ಹೇಳ್ತಾ ಇದ್ದಾರೆ. ದುಡ್ಡೇನು ಸುಮ್ಮನೆ ಬರುತ್ತಾ, ಅವ್ರ ಕುಟುಂಬ ಏನಾಗಬೇಕು ಅನ್ನೋ ಒಂದು ಆಕ್ರೋಶವನ್ನು ಅವರು ಹಾಕಿದ್ದಾರೆ ಯತ್ನಾಳ್ ಅವರು. ನೋಡೋಣ ಯತ್ನಾಳ್ ಅವರ ಈ ಒಂದು ಆರೋಪಕ್ಕೆ ಬಿಜೆಪಿ ವರ್ಸಸ್ ಬಿಜೆಪಿ ಆರ್ ಯತ್ನಾಳ್ ವರ್ಸಸ್ ವಿಜಯೇಂದ್ರ ಯಾರು ಈ ಒಂದು ವರ್ಸಸ್ ಪೈಪೋಟಿಯಲ್ಲಿ ಯಾರು ಗೆಲ್ತಾರೆ, ಬಿಜೆಪಿ ನಾಯಕರು ಈ ಒಂದು ಆರೋಪಗಳಿಗೆ ಕಡಿವಾಣ ಹಾಕ್ತಾರಾ ಅಥವಾ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗ್ತಾರಾ, ವೆಯ್ಟ್ ಮಾಡೋಣ. ನಿಮ್ಮ ಪ್ರಕಾರ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಯಲ್ಲಿ ನಿಜಾಂಶ ಇದೆಯಾ, ಸತ್ಯಾಂಶ ಇದೆಯಾ? ಸೊ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನ ತಿಳಿಸಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.